ಅವಮಾನ ಮಾಡಿದೆ ಸಾಮಾಜಿಕ ಜಾಲತಾಣದಲ್ಲಿ, ಜೈನ್ ಯೂನಿವರ್ಸಿಟಿನಲ್ಲಿ ನಡೆದಂಥ ಘಟನೆ, ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಆದರೆ ಈ ಆಲೋಚನೆಗಳು ಹುಟ್ಟಾಗ್ತಾ ಇರೋದು ಯಾರು? ಇದು ಎಜುಕೇಷನ್ ಸಿಸ್ಟಮ್ನ ಕೇಸರೀಕರಣ ಮಾಡ್ತಾ ಇದ್ದೀರಲ್ಲ, ಅದರದ್ದು ಒಂದು ಪ್ರತಿಫಲ ಇವತ್ತು. ಆಮೇಲೆ ಈ ಸ್ಕ್ರಿಪ್ಟ್ ಏನು, ಈ ಡ್ರಾಮಾದು ಸ್ಕ್ರಿಪ್ಟ್ ಏನಿದೆ ಅದು ಅಪ್ರೂವಲ್ ಪ್ರೋಸೆಸ್ ಇರುತ್ತಲ್ವಾ? ಒಂದು ಕಾಲೇಜ್ ಫೆಸ್ಟಿವಲ್ ಅನ್ಬೇಕಾದ್ರೆ ಅವ್ರದ್ದಾದಂಥ ಒಂದು ಟೀಮ್ ಇರುತ್ತೆ, ಅವ್ರದ್ದಾದಂಥ ಒಂದು ಕಮಿಟಿ ಇರುತ್ತೆ, ಆ ಕಮಿಟಿ ಥ್ರೂನೇ ಹೋಗಿರ್ಬೇಕಲ್ವಾ ಇದು ಫೈನಲ್ ಡ್ರಾಮಾ ಇದ್ದಿದ್ರೆ? ಮತ್ತು ಅದನ್ನು ಅಪ್ರೂವ್ ಮಾಡಿದವ್ರು ಯಾರು? ಬರೇ ಅವ್ರು ಯಾರೋ ನಾಲ್ಕು ಸ್ಟೂಡೆಂಟ್ಸಿಗೆ ಸಸ್ಪೆಂಡ್ ಮಾಡಿದ್ರೆ ಸಾಕಾ? ಅಲ್ಲಿ ಯೂನಿವರ್ಸಿಟಿನಲ್ಲಿ ಆ ಕಮಿಟಿಯಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದರು, ಕಮಿಟಿನಲ್ಲಿ ಯಾರು ಅಪ್ರೂವ್ ಮಾಡಿದ್ರು, ಮತ್ತು ಇಂಥ ಸ್ಕಿಟ್ಗಳನ್ನು ಇಂಥ ಏನು ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಅವಮಾನ ಮಾಡೋದು, ಕೆಲವು ಸಮುದಾಯಗಳಿಗೆ ಅವಮಾನ ಮಾಡೋದು, ದಲಿತ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ಲಿಕ್ಕೆ ಬಿಡ್ತಾರಲ್ಲ ಯೂನಿವರ್ಸಿಟಿಗಳು, ಇದಕ್ಕೆ ಒಪ್ತಾರಾ? ಇದಕ್ಕೇನು ಕ್ರಮ ತಗೋತಾ ಇದ್ದಾರೆ? ಇಟ್ ಈಸ್ ನಥಿಂಗ್ ಬಟ್ ಸ್ಯಾಫ್ರನೈಸೇಷನ್ ಆಫ್ ಎಜುಕೇಷನ್ ಆಗಿರೋದ್ರಿಂದ ಇಂಥ ಆಲೋಚನೆಗಳು ಬರ್ತಾ ಇದೆ. ಅದಕ್ಕೆ ಈ ಎನ್ ಇ ಪಿ ಗಿನ್ ಇ ಪಿ ಎಲ್ಲ ಬೇಡ ಅಂತಾರೆ. ಅದು ನಾವು ಇತಿಹಾಸವನ್ನು ತಿರುಚು, ಅದನ್ನು ನಮ್ಮ ಯಾರು ನಮ್ಮ ಇತಿಹಾಸದಲ್ಲಿ ಅಥವಾ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಅವ್ರದ್ದಾದಂಥ ಒಂದು ಕೊಡುಗೆ ಕೊಟ್ಟುವಂಥ ವ್ಯಕ್ತಿಗಳ ಇತಿಹಾಸವನ್ನು ತಿರುಚುವುದು ಇದೇ ಅವ್ರ ಕೆಲಸ ಆಗಿಬಿಟ್ಟಿದೆ ಬಿ ಜೆ ಪಿಯವ್ರದ್ದು. ಸೊ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಯೂನಿವರ್ಸಿಟಿದವರಿಗೆ ಕೂಡ ಶಿಕ್ಷೆ ಆಗಬೇಕು ಅಂತ ನಾನು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.